हाय फ्रेंड्स, वेलकम टू इंडियन जाली किचन। नानी वस सम्मर के कूल आगे नाल्क तरह आलसी मड़ देगे अंत तोर्स कोड्तीनि। ईग 1 लीटर मोसर तगोंडिदीनि। 1 लीटर मोसर गे ना ओंदु 8 टेबल स्पून शुगर हाक्कोंतीनि। निमगे एनादरू उळ्ळि मोसर इद्रे स्वल्प जास्ति हाक्कोळ्ळि। मोसर स्वल्प स्वीट आगिद्रे 8 टेबल स्पून आद्रे साकु। मोसरु इदु नि स्वल्प जास्ति गट्टि एनिल्ल, नीर नीर आगिदे। मोसरु एनादरू गट्टि इद्रे ओंद ग्लास अष्टु नीर हाक्कोळ्ळ्रि। इदु नंदिनि प्याकेट मोसरु, करेक्ट आगिदे इदु। ಏನು ಲಂಪ್ಸ್ ಇಲ್ಲದಂಗ ಈ ತರ ಮಿಕ್ಸ್ ಮಾಡ್ಕೊಂಡ್ಬೇಕು। ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಶುಗರ್ ಎಲ್ಲ ಕರಗೈತೆ ಚೆನ್ನಾಗಿ। ಇವಾಗ ಒಂದು ಇದು ಒಂದು ನಾಲ್ಕು ತರ ಲಸ್ಸಿ ಮಾಡಬೇಕಲ್ಲ, ಇವಾಗ ಒಂದೊಂದನ್ನು ಹೇಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಯಾವ ಯಾವ ಮಿಕ್ಸಿಗೆ ಹಾಕೋಬೇಕು ಅಂತ। ಈಗ ಬಾದಾಮಿ ಲಸ್ಸಿ ಮಾಡ್ತಾ ಇದೀನಿ। ಬಾದಾಮಿ ಲಸ್ಸಿ ಮಾಡೋದಕ್ಕೆ ಅರ್ಧ ಗಂಟೆ ನೆನೆಸಿಕೊಂಡಿದ್ದೀನಿ। ಇದೊಂದು 12 ರಿಂದ 15 ತನಕ ನೆನೆಸಿಕೊಳ್ಳಬೇಕು ಒಂದು ಗ್ಲಾಸ್ಗೆ। ನೋಡಿ, ಇದನ್ನ ಮಿಕ್ಸಿಗೆ ಹಾಕೊಂಡು ಬರಬೇಕು। ಮತ್ತೆ ಇದ ಮೇಲೆ ಹಾಕೊಳ್ಳೋದಕ್ಕೆ ಈ ತರ ಕಟ್ ಮಾಡಿಕೊಂಡಿದ್ದೀನಿ। ಫಸ್ಟ್ ಅರ್ಧ ಮೊಸರು ಹಾಕೊಂಡ್ಬೇಕು। ಈಗ ಬಾದಾಮಿ ನೆನೆಸಿ ಮಿಕ್ಸಿಗೆ ಹಾಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದೀನಿ। ಅದೇನ್ ತೀರಾ ನುಣ್ಣಗೇನ್ ಆಗಬೇಕಂಗಿಲ್ಲ, ಬಾಯಿ ಸಿಕ್ತಾ ಕುಡಿತಾ ಇರುವಾಗ ಬಾಯಿ ಸಿಕ್ತಾ ಇದ್ರೆ ಚೆನ್ನಾಗಿರುತ್ತೆ, ಅರ್ಧಂಬರ್ಧ ಆದ್ರೆ ಸಾಕು। ಈಗ ಮತ್ತೆ ಮೊಸರು ಹಾಕೊಂತ ಇದೀನಿ। ಮತ್ತೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬೇಕು। ಈಗ ಮೇಲೆ ಬಾದಾಮಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದೀನಿ। ಬಾದಾಮಿ ಲಸ್ಸಿ ರೆಡಿ ಆಯ್ತು। ಚಾಕ್ಲೇಟ್ ಲಸ್ಸಿ ಮಾಡೋದಕ್ಕೆ ಇದು ಕೋಕೋ ಪೌಡರ್ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ। 1 ಗ್ಲಾಸ್ ಮಾಡೋದಕ್ಕೆ ಅರ್ಧ ಮೊಸರು ಹಾಕೊಂತೀನಿ। ಈಗ 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕೊಂತ ಇದೀನಿ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಕು। ನೋಡಿ, ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಬೇಕು। ಈಗ ಮತ್ತೆ ಮೊಸರು ಹಾಕ್ತೀನಿ। ಈ ಚಾಕ್ಲೇಟ್ ಪೌಡರ್ ಮಾಡ್ಕೊಂಡಿರೋದು ಹಾಕ್ತಾ ಇದೀನಿ। ನೋಡಿ, ಚಾಕ್ಲೇಟ್ ಲಸ್ಸಿ ರೆಡಿ ಆಗಿದೆ। ಬೇಸಿಗೆಗಳಲ್ಲಿ ದಿನ ಒಂದೊಂದು ತರ ನೀವು ದಿನ ಮಾಡ್ಕೊಂಡು ಕುಡಿಬಹುದು ಈ ತರ ಲಸ್ಸಿಗಳನ್ನ। ಇದು ಕೇಸರ್ ಪಿಸ್ಟ್ ಲಸ್ಸಿ ಮಾಡೋದಕ್ಕೆ ಇದು 2 ಟೇಬಲ್ ಸ್ಪೂನ್ ಹಾಲಲ್ಲಿ ನೆನೆಸಿಕ್ಕಿರೋದು, ಇದೊಂದು 20 ನಿಮಿಷ ನೆನೆಯಬೇಕು। ಮತ್ತೆ ನೋಡಿ, ಇದು ಪಿಸ್ತಾ ನೆನೆ ಹಾಕಿದ್ದೀನಿ, ಒಂದು 15 ಇದೆ ಇದು। ಇದನ್ನ ಇದನ್ನ ಅರ್ಧ ಗಂಟೆ ನೆನೆ ಹಾಕಬೇಕು। ನೋಡಿ, ಇದನ್ನ ಮಿಕ್ಸಿಗೆ ಹಾಕೊಂಡು ಬರಬೇಕು। ಈ ಪಿಸ್ತಾ ನೋಡಿ, ಈ ತರ ಕಟ್ ಮಾಡಿಕೊಂಡಿದ್ದೀನಿ। ಇದ ಮೇಲೆ ಹಾಕೋದಕ್ಕೆ ಈ ತರ ಅರ್ಧ ಹಾಕೊಂಬೇಕು। ಈ ಪಿಸ್ತಾನ ರುಬ್ಬಿಕೊಂಡಿರೋದು ಹಾಕ್ತಾ ಇದೀನಿ। ಕೇಸರು ಪಿಸ್ತಾರು ನೆನೆ ಹಾಕಿದ್ವಲ್ಲ, ಅದನ್ನು ರುಬ್ಬಿಕೊಂಡಿರೋದು ಹಾಕಿದ್ದೀನಿ। ಇವಾಗ ಮತ್ತೆ ಮೊಸರು ಹಾಕ್ತೀನಿ ಇನ್ನೊಂದು ಸ್ವಲ್ಪ। ಈಗ ಮಿಕ್ಸ್ ಮಾಡ್ತೀನಿ ಎಲ್ಲ, ಈ ಥರ ಮಿಕ್ಸ್ ಮಾಡ್ಕೊಬೇಕು। ಇವಾಗ ಪಿಸ್ತಾ ಈ ಥರ ಕಟ್ ಮಾಡ್ಕೊಂಡಿದ್ವಲ್ಲ, ಇದು ಡೆಕೋರೇಟ್ ಮಾಡೋಕ್ಕೆ ಹಾಕೋಬೋದು ನಾನು ನಿಮಗೆ। ಈ ಕೇಸರು ಸ್ವಲ್ಪ ಹಾಕ್ತಾ ಇದ್ದೀನಿ। ಕೇಸರು ಪಿಸ್ತಾ ಲಸ್ಸಿ ರೆಡಿ ಆಗಿದೆ। ಬಿಸ್ಲಿಗೆ ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕೆ ತುಂಬ ಈಸಿಯಾಗಿ ಮಾಡ್ಕೊಬೋದು। ಈಗ ಮ್ಯಾಂಗೋ ಲಸ್ಸಿ ಮಾಡೋದಕ್ಕೆ ನೋಡಿ, ಇದನ್ನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೊಬೇಕು। ನಾನು ಒಂದು ಪೀಸ್ ಮಾತ್ರ ಎತ್ಕೊಂಡಿದ್ದೀನಿ। ನೋಡಿ, ಇದನ್ನ ಮಿಕ್ಸಿಗೆ ಹಾಕೊಂಡ್ಬರಬೇಕು। ಫಸ್ಟ್ ಸೇಮ್ ಇದೇ ತರ ಅರ್ಧ ಹಾಕೊಂಡ್ಬೇಕು। 2 ಟೇಬಲ್ ಸ್ಪೂನ್ ಮ್ಯಾಂಗೋ ಹಾಕೊಂತೀನಿ।
ಮ್ಯಾಂಗೋ ಲಸ್ಸಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮೇಲೆ ಸ್ವಲ್ಪ ಡೆಕೋರೇಟ್ ಪೀಸಸ್ ಹಾಕ್ತಾ ಇದೀನಿ. ಈ ಮ್ಯಾಂಗೋ ಲಸ್ಸಿ ರೆಡಿ ಆಗಿದೆ. ನೋಡಿ, ನಾಲ್ಕು ಲಸ್ಸಿನೂ ರೆಡಿ ಆಗಿದೆ. ದಿನ ಒಂದೊಂದ್ ತರ ಒಂದೊಂದ್ ಲಸ್ಸಿ ಮಾಡಿ ಕುಡಿಬಹುದು ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿ ಕೂಡ. ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಈ ತರ ಮಾಡ್ಕೊಟ್ರೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.